ಸೌದಿಯವರನ್ನ ಮೊದಲಿಗಾಗಿ ನಾನು ಜಗದೀಶ್ ಶೆಟ್ಟರ್ ಮುಖಾಂತರ ಬರ್ತೀನಿ. ಇದು DNA. ಈ DNA ಅನ್ನೋದು ವಿಶೇಷವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವದಲ್ಲಿ ನಮ್ಮನ್ನು ನಾವು ಗುರುತಿಸಿಕೊಂಡಂತಕ್ಕ ಒಂದು ಸಾಧನ. ಆ ನಿಟ್ಟಿನಲ್ಲಿ ಜಗದೀಶ್ ಶೆಟ್ಟರ್ ಅವರು 8 ತಿಂಗಳ ಇದ್ರೂ ಸಹಿತ ಅವರ ಮನಸ್ಸೆಲ್ಲ ಭಾರತೀಯ ಜನತಾ ಪಕ್ಷದಲ್ಲಿದ್ದರೂ ಸಹಿತ ದೈಹಿಕವಾಗಿ ಅಲ್ಲಿದ್ದರು. ಆದರೆ ಇವತ್ತು ಅವ್ರು ಬಂದರು, ಒಳ್ಳೆಯದಾಯಿತು, ಹಿರಿಯರು ಶಕ್ತಿ ತುಂಬಿದ್ದಾರೆ. ಅವ್ರನ್ನ ನಾವೆಲ್ಲರೂ ಸ್ವಾಗತವನ್ನು ಮಾಡ್ತಾ ಇದ್ದೀವಿ. ಉತ್ತರ ಕರ್ನಾಟಕ ಸಮಸ್ತ ಜನತೆ ಅವರನ್ನು ಸ್ವಾಗತವನ್ನು ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮತ್ತು ರಾಜ್ಯ ಅಧ್ಯಕ್ಷರಿಗೇನೂ ಸಹಿತ ಈ ಸಂದರ್ಭದಲ್ಲಿ ನಾವು ಧನ್ಯವಾದ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇವತ್ತು ನಮ್ಮ ಲಕ್ಷ್ಮಣ್ ಸವದಿಯವರು ಬರ್ತಾರನ್ನುವಂಥ ಮಾಹಿತಿ ಐತಿ ಅನ್ನೋದ್ರ ಬಗ್ಗೆ ನೀವು ಚರ್ಚೆ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ಚರ್ಚೆಗಳು ಪ್ರಾರಂಭವಾಗಿದ್ದಾವೆ. ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಪ್ರಾರಂಭ ಆಗ್ಯದ, ರಾಜ್ಯ ಮಟ್ಟದಲ್ಲಿ ಚರ್ಚೆ ಪ್ರಾರಂಭ ಆಗ್ಯದ. ಆ ನಿಟ್ಟಿನಲ್ಲಿ ನಮ್ಮನ್ನು ಸಹಿತ ಮಾಂತೇಶ್ ಇರ್ಬೋದು, ನಾ ಇರ್ಬೋದು, ಅರವಿಂದ್ ಇರ್ಬೋದು, ನಮ್ಮನ್ನು ಸಹಿತ ಅವರು ಕರೆದು ಮಾತನಾಡಿಸಿದ್ದಾರೆ, ನಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದೇವೆ. ಅವರು ಸಹಿತ ಬಂದರೆ ಇನ್ನೂ ಪಕ್ಷಕ್ಕೆ ಹೆಚ್ಚಿನ ಒಂದು ಶಕ್ತಿ ಬರ್ತದೆ. ಅವರು ಒಬ್ಬ ನೂರ್ತ ರಾಜಕಾರಣಿ, ಜೊತೆಗೆ ಸಹಕಾರಿ ಕ್ಷೇತ್ರದಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿರ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಅವರು ಬಂದರೆ ನಾವು ತುಂಬ ಹೊರೋದ್ರಿಂದ ಅವ್ರನ್ನೂ ಸಹಿತ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಆ ಒಂದು ಚರ್ಚೆ ಭಾಗದ ವ್ಯಕ್ತಿಯಲ್ಲಿ ನಾನು ಒಬ್ಬನು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಸ್ಥಾನಮಾನಕ್ಕಾಗಿ ಯಾರೂ ಬರೋದಿಲ್ಲ. ಇದು ರಾಜಕೀಯವಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಒಂದು ದೊಡ್ಡ ಪಕ್ಷ. ಇವತ್ತು ಕಾಂಗ್ರೆಸ್ಗೆ ಹೋದಂಥ ಸಂದರ್ಭದಲ್ಲಿ ಏನು ಸ್ಥಾನಮಾನ ಅಂತ ಕೇಳಿ ಹೋಗಿದ್ರು, ಅವ್ರೇನು ಸ್ಥಾನಮಾನ ಕೊಟ್ಟರು ಅದು ಹೌದು. ಈಗ ಆ ಒಂದು ಅವ್ರಿಗೇನು ನಮ್ಮ ಪಕ್ಷಕ್ಕೆ ಅವ್ರು ಬಂದರೆ ಏನು ಕೊಡಬೇಕು, ಏನು ಅವರನ್ನು ಯಾವ ಸ್ಥಾನಮಾನಗಳಿಂದ ಅವ್ರನ್ನ ಯಾವ ರೀತಿಯ ಗೌರವಯುತವಾಗಿ ನಡೆಸ್ಕೊಳ್ಬೇಕು ಅನ್ನೋದು ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯ ಅಧ್ಯಕ್ಷರು ನಮ್ಮನ್ನು ಸಹಿತ ಕರೆದು ಚರ್ಚೆ ಮಾಡಿ ಅದ್ರ ಬಗ್ಗೆ ನಿರ್ಣಯ ಮಾಡ್ತಾರೆ. ಆ ನಿಟ್ಟಿನಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಜ್ಯದ ವರಿಷ್ಠರು, ರಾಷ್ಟ್ರದ ವರಿಷ್ಠರು ಕೂಡಿ ಏನು ಹೇಳ್ತಾರೋ ಆ ನಿಟ್ಟಿನಲ್ಲಿ ಅವರಿಗೆ ಗೌರವವನ್ನು ಕೊಡೋ ಮುಖಾಂತರ ಗೌರವಯುತವಾಗಿ ಅವ್ರನ್ನ ಬರಮಾಡಿಕೊಳ್ತೀವಿ ಅನ್ನೋ ಆತ್ಮವಿಶ್ವಾಸದಿಂದ ಹೇಳ್ತೀನಿ. ಚುನಾವಣೆ ಈಗಾಗಲೇ ಬಂದಿದೆ. ಈಗ ಸಣ್ಣಂಗಿ ಮಕ್ಕಕ್ಕೆ ಬಣ್ಣದ ಹಚ್ಚಿಕೊಳ್ಳೋ ಕೆಲಸ ಪ್ರಾರಂಭ ಆಗ್ಯದ. ಇನ್ನೂ ಹೊರಗೆ ಬರಬೇಕಾದ್ರೆ ಪೂರ್ಣ ಪಡೆದೇ ಜಗ್ಗಬೇಕು. ಅಂದರೆ ನಿಮ್ಮೇನದು ವೇಳಾಪಟ್ಟಿ ಡಿಕ್ಲೇರ್ಡ್ ಆಗಬೇಕು. ಆವಾಗ ಯಾವ ವೇಷದಾಗ ಬರ್ತಾರೆ ಅನ್ನೋದು ಆವಾಗ ತಮಗೂ ಕಾಣ್ತದೆ. ಆ ಸಂದರ್ಭದಾಗ ತಮ್ಮನ್ನು ಮಾತನಾಡಿಸಿ ಮುಂದೆ ಪ್ರಚಾರಕ್ಕೆ ಹೋಗ್ತೀವಿ ಮಾತನ್ನು ಹೇಳ್ತೀನಿ. ಮೋಸ್ಟ್ ವೆಲ್ಕಮ್, ಆಲ್ ದಿ ಬೆಸ್ಟ್. ಇವರು ಒಳ್ಳೇದು ಮಾಡ್ತಾರೆ.